ರಾಜ್ಯದಲ್ಲಿ ಎನ್ಪಿಎಸ್ ಯೋಜನೆ ಜಾರಿಗೆ ತರುವ ಸಂದರ್ಭದಲ್ಲಿ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಪಿಂಚಣಿ ಇಲ್ಲದ ರೀತಿಯಲ್ಲಿ ಪಿಂಚಣಿ ವ್ಯವಸ್ಥೆ ಇಲ್ಲದ ರೀತಿಯಲ್ಲಿ ಕಾನೂನನ್ನು ಜಾರಿಗೊಳಿಸಿ ಇವತ್ತವರೆಗೂ ನಿವೃತ್ತಿಯಾದವರಿಗೆ ಒಂದು ನಯಾಪೈಸ ದುಡ್ಡಿಲ್ಲದಲೇ ಬರಿಗೈಲಿ ನಿವೃತ್ತಿಯನ್ನು ಹೊಂತಾ ಇದ್ದಾರೆ ಅಂತ ಅನಿಷ್ಟ ವ್ಯವಸ್ಥೆ ಕಾನೂನನ್ನು ಕರ್ನಾಟಕ ಸರ್ಕಾರ 2006ರಲ್ಲಿ ಜಾರಿಗೆ ತಂತು. ಅದರ ಪ್ರತಿಫಲವನ್ನು ನಾವು ಇವತ್ತು ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡುವ ಮೂಲಕ ನೋವನ್ನು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಆ ಅನಿಷ್ಟ ಕಾನೂನನ್ನು ರದ್ದುಗೊಳಿಸುವ ಜೊತೆಗೆ 2014ರಲ್ಲಿ ಏನು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಒಂದು ಶಾಸನವನ್ನು ಮಾಡ್ತು, ಆ ಶಾಸನವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಏಕಸದಸ್ಯ ಪೀಠ ವಜಾಗೊಳಿಸಿದೆ. ಈಗ ಸರ್ಕಾರ ವಿಭಾಗೀಯ ಪೀಠಕ್ಕೆ ಅಪೀಲ್ ಹೋಗಿ ಅದನ್ನು ಸ್ಟೇ ತೆಗೆದುಕೊಂಡು 8 ವರ್ಷಗಳಿಂದ ನ್ಯಾಯ ತೀರ್ಮಾನ ಆಗದ ರೀತಿಯಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ಕೊಂಡು ಬರ್ತಾ ನೌಕರನ್ನ ಬೀದಿಗೆ ಇಳಿಸಿದೆ. ಹಾಗಾಗಿ ಸರ್ಕಾರ ಏನು ಅಪೀಲ್ ಹೋಗಿದೆಯೋ ಆ ಹೋದಂಥ ಅಪೀಲನ್ನು ಕೂಡಲೇ ಹಿಂಪಡೆದು ನ್ಯಾಯಾಲಯದ ತೀರ್ಪುಗಳಂತೆ ನೇಮಕಾತಿ ದಿನಾಂಕವನ್ನು ಪರಿಗಣಿಸಿ ವೇತನವನ್ನು ನಿಗದಿಪಡಿಸಿ ಒಟ್ಟು ಸೇವೆ ನೌಕರನ್ನ ಒಟ್ಟು ಸೇವೆಯನ್ನು ಪಿಂಚಣಿಗೆ ಪರಿಗಣಿಸಿ ಯಾರ್ಯಾರು ನಿವೃತ್ತಿಯಾಗಿದ್ದಾರೆ ಅವರಿಗೆ ಮೊದಲ ಹಂತದಲ್ಲಿ ನಿವೃತ್ತಿ ವೇತನವನ್ನು ಬಿಡುಗಡೆ ಮಾಡುವುದು, ಆ ಉಳಿದಂತೆ ಸರ್ವಿಸ್ ಸೇವೆಯಲ್ಲಿರುವಂಥ ಎಲ್ಲ ನೌಕರರಿಗೂ ಹಳೆಯ ನಿಶ್ಚಿತ ಪಿಂಚಣಿಯನ್ನ ಜಾರಿಗೆಗೊಳಿಸಬೇಕು ಅಂತೇಳಿ ಈ 31ನೇ ದಿನ ನಾವು ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ನಡೆಸ್ತಾ ಇದ್ದೀವಿ. ಸರ್ಕಾರ ಇಲ್ಲಿ ತನಕ ನಮ್ಮ 14 ಜನ MLCಗಳು ನೀವು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡಿ ನಾವು ನಿಮ್ಮ ಪರವಾಗಿ ಸರ್ಕಾರದ ಒಳಗೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಫಲಿತಾಂಶ ಶೂನ್ಯ ಫಲಿತಾಂಶವನ್ನು ಈ 31 ದಿನಗಳ ಕಾಲ ನಾವು ನೋಡ್ತಾ ಇದ್ದೀವಿ. ಯಾವುದೇ ರೀತಿ ಫಲಿತಾಂಶ ಇಲ್ಲಿವರೆಗೂ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಹಾಗಾಗಿ ಸರ್ಕಾರ ಎಷ್ಟು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆಯೋ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಡಿಸೆಂಬರ್ 20ಕ್ಕೆ 20ವರೆಗೂ ಹೋರಾಟವನ್ನು ಮುಂದುವರಿಸ್ತೀವಿ. 20ನೇ ತಾರೀಕಿನ ನಂತರ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಶಾಲೆ ಕಾಲೇಜುಗಳನ್ನು ಮಠ ಮಾನ್ಯಗಳ ಸಹಕಾರದೊಂದಿಗೆ ಬಂದ್ ಮಾಡಿ ನಮ್ಮ ಹೆಂಡತಿ ಮಕ್ಕಳನ್ನು ಫ್ರೀಡಂ ಪಾರ್ಕ್ಗೆ ಕರ್ಕೊಂಬಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಸಂಘ ಕೈಗೊಂಡಿದೆ. ಅದರಂತೆ ಹಾಗಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ಇದ್ದೀವಿ. ನೀವು ಶಿಕ್ಷಕರನ್ನ ಬೀದಿಗೆ ಇಳಿಸಿ ಹೋರಾಟ ಮಾಡಿಸುವ ಬದಲಿಗೆ ಅವರಿಗೆ ಕೂಡಲೇ ಈ ಪಿಂಚಣಿ ಹಳೆಯ ನಿಶ್ಚಿತ ಪಿಂಚಣಿ ಸೌಲಭ್ಯವನ್ನು ಒದಗಿಸಿದ್ರೆ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ಶಾಲಾ ಕಾಲೇಜುಗಳಿಗೋಗಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತೇಳಿದ್ರೆ ಮಕ್ಕಳು ಪಾಠ ಪ್ರವಚನದ ವಂಚಿತರಕ್ಕೆ ಸರ್ಕಾರವೇ ನೇರವಾದ ಹೊಣೆ ಅಂತೇಳಿ ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಸರ್ಕಾರ ಈಗಲೂ ಕಾಲ ಮಿಂಚಿಲ್ಲ. ತಾವು ಮೂರು ಕರ್ನಾಟಕವನ್ನು ಆಳಿದಂಥ 3 ರಾಜಕೀಯ ಪಕ್ಷಗಳು ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ವಂಚನೆಯನ್ನು ಮಾಡ್ತಾ ಬಂದಿದ್ದಾವೆ. ಪಿಂಚಣಿ ವಿಚಾರದಲ್ಲಿ ವಂಚನೆಯನ್ನು ಮಾಡ್ತಾನೆ ಬಂದಿದ್ದಾವೆ. ಈಗಲೂ 3 ಪಕ್ಷಗಳಿಗೆ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದೀವಿ. ಈಗ ಮುಂದಿನ 23ನೇ ಇಸ್ವಿಯಲ್ಲಿ ಚುನಾವಣೆ ಬರ್ತಾ ಇದೆ. 3 ಪಕ್ಷಗಳು ತಾವು ಮಾಡಿದಂಥ ತಪ್ಪನ್ನು ಮನವರಿಕೆ ಮಾಡಿಕೊಂಡು ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಪಿಂಚಣಿ ಸೌಲಭ್ಯ ಮತ್ತು ಕುಟುಂಬ ಪಿಂಚಣಿ ಸೌಲಭ್ಯವನ್ನು ದೊರಕಿಸದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಎಲ್ಲ ಶಿಕ್ಷಕರು ಮತ್ತು ಅವರ ಕುಟುಂಬ ವರ್ಗದವರು ಮತ್ತು ಅವರ ಸಂಬಂಧಿಕರೆಲ್ಲರೂ ನೋಟಾ ಓಟನ್ನು ಚಲಾಯಿಸುವ ಮೂಲಕ ಸರ್ಕಾರಗಳಿಗೆ ಅಥವಾ ರಾಜಕೀಯ ಪಕ್ಷಗಳಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ನೀಡ್ತೀವಿ ಅಂತ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇರಲಾರದಂತ ಒಂದು ಸಮಸ್ಯೆಯನ್ನ ಹಿಂದಿನ ಸರ್ಕಾರಗಳು 1983 ಮತ್ತು 1984ರಲ್ಲಿ ಕರ್ನಾಟಕ ಕಂಡಂತಹ ಜನಪ್ರಿಯ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಇರತಕ್ಕಂತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜೀವರಾಜ ಆಳ್ವ ಅವರು ಮಾಡಿರ್ತಕ್ಕಂತ ಒಂದು ಅಧೋಗತಿಯಿಂದ ಇವತ್ತು ಈ ನಾವು ಅನುಭವವನ್ನ ಸಾಕಷ್ಟು ಅನುಭವವನ್ನ ಅನುಭವಿಸ್ತಾ ಇದ್ದೇವೆ ಬಂಧುಗಳೇ. ನಾವೆಲ್ಲ ನಮ್ಮ ನಿಮ್ಮೆಲ್ಲರ ಒಂದು ಪ್ರೇರಣೆ, ನಮ್ಮ ನಿಮ್ಮೆಲ್ಲರ ಒಂದು ಶಾಪದಿಂದ ಇವತ್ತು ಜೀವರಾಜ ಆಳ್ವ ಅವರು ಏಡ್ಸ್ ರೋಗಕ್ಕೆ ಬಲಿಯಾದರು ಅಂತಕ್ಕಂಥದ್ದು ನಮ್ಮ ಶಾಪ. ನಿಜವಾಗಿ ಹೇಳ್ಬೇಕಂತಂದ್ರೆ ಇವತ್ತು ನಮ್ಮ ಶಾಪದಿಂದ ಅವ್ರಿಗೆ ಏನಪ್ಪಾ ಅಂತಂದ್ರೆ ಏಡ್ಸ್ ಆಯ್ತು. ಅವ್ರಿಗೆ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿದ್ರು ಕೂಡ ಶಿಕ್ಷಕರ ಒಂದು ಶಾಪ ತಟ್ಟಿ ಅದೇ ರೀತಿಯಾಗಿ 1987ರಿಂದ ಈ ಕಡೆ ಶಾಶ್ವತ ಅನುದಾನ ರಹಿತ ಅಂತಕ್ಕಂಥ ಒಂದು ಹಣಿಪಟ್ಟಿಯನ್ನು ಕೂಡ ಸರ್ಕಾರ ಕಟ್ಟುತ್ತೆ.
ಸುಮಾರು ವರ್ಷಗಳ ಕಾಲ ಈ ದೇಶದಲ್ಲಿ ಇರ್ತಕ್ಕಂತ ಇಲ್ಲಾರದಂತ ಒಂದು ಪರಿಸ್ಥಿತಿಯನ್ನ ಕರ್ನಾಟಕ ರಾಜ್ಯಕ್ಕೆ ತಂದು ಶಾಶ್ವತ ಅನುದಾನ ರಹಿತ ಅಂತಕ್ಕಂಥದ್ದನ್ನ ಹಣಿಪಟ್ಟಿ ಕಟ್ಟಿ ನಮ್ಮೆಲ್ಲರ ಬಾಳಿಗೆ ಇವತ್ತು ಕತ್ತಲಾಗಿರ್ತಕ್ಕಂತಹ ಸರ್ಕಾರಗಳು ಯಾವುದೇ ಅದು ಇದ್ರೆ ಅದು ಜನತಾದಳ ಸರ್ಕಾರ ಅಂತ ಹೇಳಬೇಕಾಗ್ತಾ ಇದೆ ಬಂಧುಗಳೆ. ಅದೇ ರೀತಿಯಾಗಿ 2014ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ನಮಗೆ ಮೋಸ ಮಾಡಿತು, ಜೊತೆಗೆ ಈಗಿನ ಸರ್ಕಾರ ಕೂಡ ನಮಗೆ ಮೋಸ ಮಾಡಲು ಹೊರಟಿದೆ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ, ಒಳ್ಳೆಯ ಉಸದಿ ರಾಜಕಾರಣಿ, ಬಟ್ ಅವ್ರ ಕೈಗಳನ್ನ ಕಟ್ಟಿ ಹಾಕಿರ್ತಕ್ಕಂಥ ಕೆಲವೊಂದು ಕಾಣದ ಕೈಗಳು ಇವತ್ತು ನಮಗೆ ಕಾಣ್ತಾ ಇದೆ. ಇವತ್ತೇನಾದ್ರೂ ಮನಸ್ಸು ಮಾಡಿದ್ರೆ ಇವ್ರ ತಂದೆ ಇಲ್ಲಿ ಎಸ್ ಆರ್ ಬೊಮ್ಮಾಯಿ ಅವರು ಯಾವ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗೂ ಆಗಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಎಂತ ಒಳ್ಳೆಯ ವ್ಯಕ್ತಿ, ಜನತಾದಳ ಸರ್ಕಾರದಲ್ಲಿ ಸಾಕಷ್ಟು ಮಂತ್ರಿಗಳಿದ್ರು. ಇವತ್ತು ನಜೀರ್ ಸಾಬ್ ಅಂತ ಅವರು ಮಂತ್ರಿ, ಇವತ್ತು ಅವರನ್ನೆಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೂ ಕೂಡ ನೆನೆಸ್ತಾ ಇದ್ದಾರೆ. ಒಬ್ಬ ನೀರಿನ ಮಂತ್ರಿ ಇರ್ತಾ ಇದ್ದಾರೆ, ಪಂಚಾಯತ್ ರಾಜ್ ಮಂತ್ರಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಆದ್ರೆ ನಮ್ಮ ಶಿಕ್ಷಣ ಮಂತ್ರಿಗಳು ಕೆಲಸ ಮಾಡಲಿಲ್ಲ, ನಮ್ಮ ಶಾಪ ಅವರಿಗೆ ತಟ್ಟಿದೆ. ಇವತ್ತು ನಮ್ಮ ಮೂರು ಬೇಡಿಕೆಗಳನ್ನು ನಾವು ಸುಮಾರು ವರ್ಷಗಳಿಂದ, ಇವತ್ತು ನಮ್ಮ ಜಿ ಹನುಮಂತಪ್ಪನವರಾಗಲಿ, ಇವತ್ತು ನಾಗರಾಜಪ್ಪನವರಾಗಲಿ, ಇವತ್ತು ನಮ್ಮ ಪೊನ್ನಮ್ಮವರಾಗಲಿ, ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ನಮ್ಮ ಬಂಧು ಭಗಿನಿಯರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು 2014ರಿಂದ ಕೂಡ ನಾವೆಲ್ಲ ಕೋರ್ಟಿಗೆ ಹೋಗಿದ್ದೇವೆ, ಕೋರ್ಟ್ನಲ್ಲಿ ಕೂಡ ನ್ಯಾಯ ನಮ್ಮ ಪರವಾಗಿ ಬಂದಿದೆ. ಆದರೆ ನಮ್ಮ ಮೂರು ಬೇಡಿಕೆಗಳು, ಒಂದನೇ ಬೇಡಿಕೆ ಏನಿದೆ, ಈಗಾಗಲೇ 31/3/2006 ಪೂರ್ವದಲ್ಲಿ ನೇಮಕಾತಿಯಾಗಿ ಸರ್ಕಾರದ ಒಂದು ವಿಳಂಬ ನೀತಿಯಿಂದ, ಸರ್ಕಾರದ ಒಂದು ಏನು ಮಾಡಿರ್ತಕ್ಕಂಥ ಒಂದು ಅನ್ಯಾಯದಿಂದ ನಮಗೆ 2006 ನಂತರ ನಮಗೆ ಗ್ರ್ಯಾಂಟ್ ಸಿಕ್ಕಿದೆ. ಇದಕ್ಕೆ ಸರ್ಕಾರನೇ ಹೊಣೆ. ಆ ಸಂದರ್ಭದಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಯಸ್ಸು 52 ವಯಸ್ಸು, ನೀವು ಹೇಗೆ ನಮಗೆ ನೌಕರಿ ಕೊಟ್ಟಿ, ಈ ಪ್ರಶ್ನೆ ನಾವು ಕೇಳಬೇಕಾಗ್ತಾ ಇದೆ. ಇವತ್ತು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗ್ಬೇಕಾದ್ರೆ, ಇದು ಪ್ರಾಧ್ಯಾಪಕನಾಗಬೇಕಾದ್ರೆ ಸುಮಾರು SC/ST 50%, ಆಮೇಲೆ ಜನರಲ್ ಅವ್ರಿಗೆ 55% ಅನ್ನೋದನ್ನ 1997ರಲ್ಲಿ ಮೊಹಮ್ಮದ್ ಸನಾವುಲ್ಲಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವತ್ತೊಂದು ಏನು ಕಾನೂನನ್ನು ಮಾಡಿದ್ರು. ಅದಕ್ಕೆ ನಾವೆಲ್ಲ ವಿರೋಧ ಮಾಡಿ 1994ರಲ್ಲಿ ನಾವೆಲ್ಲ ನೆಟ್ನಿಂದ ಎಕ್ಸೆಂಪ್ಟೆಡ್ ಆಗ್ತಕ್ಕಂಥ ಒಂದು ಸಂದರ್ಭವನ್ನು ಹೋರಾಟದ ಮುಖಾಂತರವಾಗಿ ನಾವೆಲ್ಲ ಮಾಡಿದೆವು. ಮಾಡಿದ ನಂತರ ಅನೇಕ ಡಿಗ್ರಿ ಕಾಲೇಜಿನಲ್ಲಿ, ಬಿಎಡ್ ಕಾಲೇಜಿನಲ್ಲಿ, ಇವತ್ತು ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ, ಅನೇಕ ಶಾಲಾ ಕಾಲೇಜುಗಳಲ್ಲಿ ಕೂಡ ಇವತ್ತು ಅನುಕೂಲ ಆಗ್ತಕ್ಕಂಥ ಒಂದು ಪ್ರಸಂಗ ಒದಗಿ ಬಂತು. ಆದರೆ 31/3/2006 ಪೂರ್ವದಲ್ಲಿ ನೇಮಕಾತಿಯಾಗಿ ತದನಂತರ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಸರ್ಕಾರದ ಒಂದು ವಿಳಂಬ ನೀತಿಯಿಂದ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಶಾಲಾ ಕಾಲೇಜಿನ ನೌಕರರಿಗೆ ಯಾವಾಗವಾಗ ಸೇವೆಗೆ ಸೇರಿದ್ದಾರಲ್ಲ ಆ ಸೇವೆಯನ್ನ ಪರಿಗಣಿಸಿ ನಮಗೆ ಒಂದು ಸಕ್ರಮತೆಯನ್ನು ಮಾಡಬೇಕಂತಕ್ಕಂಥದ್ದನ್ನ, ಇಲ್ಲಿ ಕಲ್ಪನೆ ಅಂತಕ್ಕಂಥದ್ದು ಕಾಲ್ಪನಿಕ ಅಂತಕ್ಕಂಥದ್ದನ್ನ ತರ್ತಕ್ಕಂಥ ಶಬ್ದ ಅಲ್ಲ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ನಾನು ಹೇಳ್ತಾ ಇದ್ದೀನಿ, ಸ್ವಾಮಿ ಕಾಲ್ಪನಿಕ ವೇತನ ನಮಗೆ ಸಂಬಂಧ ಬರೋದಿಲ್ಲ, ನಾವೆಲ್ಲ ತಿಳ್ಕೊಂಡಿರ್ಬೇಕು. ಏನಪ್ಪ ಇದು 1997ರಲ್ಲಿ ಆದ್ರೆ ನಮ್ಮ ನೇಮಕಾತಿ ಯಾವಾಗಿದೆ, ಕಾಲ್ಪನಿಕ ನಮಗೆ ಸಂಬಂಧ ಬರ್ತಾ ಇದೆ ಅಂತಕ್ಕಂಥ ಕೆಲವೊಂದು ಮಾತುಗಳನ್ನ ಕೆಲವು ಜನ ಆಡ್ತಾ ಇದ್ದಾರೆ. ಯಾವ ಶಾಲಾ ಕಾಲೇಜುಗಳು 1995ರೊಳಗಡೆ SC/ST ಕಾಲೇಜ್ ಇರ್ಬೋದು, ಜನರಲ್ ಕಾಲೇಜ್ ಇರ್ಬೋದು, ನೇಮಕಾತಿ ಆಗಿರ್ತಕ್ಕಂತಹ ಸಂದರ್ಭ ಇದ್ರೆ ಮಾತ್ರ ನಾವು ಕಾಲ್ಪನಿಕ ಒಳಪಡ್ತೀವಿ. ಒಂದು ವೇಳೆ ನಾವು ನೇಮಕಾತಿ ಆಗಿ ತದನಂತರ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥವ್ರು ನಾವು ಯಾವುದಕ್ಕೂ ಕೂಡ ಅದರಲ್ಲಿ ಬರುವುದಿಲ್ಲ. ಹೀಗಾಗಿ ನಾವೆಲ್ಲ ಕೆಲವು ನಮ್ಮ ಸಹೋದ್ಯೋಗಿ ಮಿತ್ರರು ಬರ್ತಾ ಇದ್ದಾರೆ, ನಮ್ಮ ಹಿರಿಯರು ಬರ್ತಾ ಇದ್ದಾರೆ, ಬಹಳ ಸಂತೋಷ. ಅವ್ರಿಗೆ ಕೂಡ ಕಾಲ್ಪನಿಕ ವೇತನ ಆಗಲಿ ಬೇಡ ಅಂತ ನಾವು ಅನ್ನಲ್ಲ. ಮೊದಲಿಲ್ಲಿ ಬರ್ನಿಂಗ್ ಆಗಿದೆ ನಮಗೆ, ನಾವು ಮನೆ ಸುಟ್ಕೊಳ್ತಾ ಇದ್ದೇವೆ, ನಮಗೆ ಪಿಂಚಣಿ ಬೇಕಾಗಿದೆ, ಪಿಂಚಣಿ ವಿರುದ್ಧ ನಾವು ಇವತ್ತು ನಮ್ಮ ಪಿಂಚಣಿ ಪರವಾಗಿ ನಾವೆಲ್ಲ ಹೋರಾಟ ಮಾಡಬೇಕಾಗ್ತಾ ಇದೆ. ಬಂಧುಗಳೇ, ಸುಮಾರು 14 ಜನ ಶಾಸಕರು ನಮ್ಮ ಪರವಾಗಿದ್ದಾರೆ. ನಿನ್ನೆ ತಾನೇ ನಮ್ಗೆ ಹೇಳಿದ್ರು ನಾರಾಯಣ ಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು, ಏನು 31/30 ಲಾಸ್ಟ್ ಮಾಡಬೇಕು ಅಂತಕ್ಕಂಥ ವಿಚಾರ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಯಾರು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಕೆಲವೊಂದು ಸಂದರ್ಭಗಳು ಕೂಡ ಬಂದು ನಾವು ಏನೇನು ಹೇಳಕ್ ಹೋಗಿ ಏನೇನು ಹೇಳ್ತಾ ಇದ್ದೀವಿ. ಬಂಧುಗಳೇ, ನಮ್ಗೇನು ಬೇಕಾಗಿಲ್ಲ. ಈಗಾಗಲೇ ಕೋರ್ಟ್ ಆದೇಶ ಆಗಿದೆ, 31/3/2006 ಪೂರ್ವ ನೇಮಕಾತಿಯಾಗಿ ತದನಂತರ ಏನಪ್ಪಾ ಅಂತಂದ್ರೆ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಶಾಲಾ ಕಾಲೇಜುಗಳ ಒಂದು ಸೇವಾವಧಿಯನ್ನ, ಮೊದಲಿನ ಪೂರ್ವದ ಸೇವಾವಧಿಯನ್ನ ಪರಿಗಣಿಸಿ ನಮಗೆ ಸೇವಾ ಸಕ್ರಮಾತಿ ಮಾಡಿ ನಮಗೆ ಒಂದು ಪಿಂಚಣಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಮೊದಲೇ ಪಾಯಿಂಟ್. ಇನ್ನು ಎರಡನೇದಾಗಿ 1/4/2006 ಯಾರು ನಮ್ಮ ಮಿತ್ರರಿದ್ದಾರೆ, ನಮ್ಮ ಸಹೋದ್ಯೋಗಿ ಮಿತ್ರರು, ಅವರಿಗೆ ಯಾವ ರಾಜ್ಯದಲ್ಲಿ ಇಲ್ಲಾರದಂತ ಒಂದು ಕರಾಳ ನೀತಿಯನ್ನು ತಂದು NPS ಅಂತಕ್ಕಂಥದ್ದನ್ನ ತಂದ್ರು, ಆ NPS ಅನ್ನ ತೆಗೆದುಹಾಕಿ ಕಿತ್ತೊಗೆದು ಅವರಿಗೆ OPS ಅನ್ನು ಕೊಡ್ಬೇಕಂತಕ್ಕಂಥದ್ದು ಎರಡನೇ ಪಾಯಿಂಟ್. ಇನ್ನ ಮೂರನೇ ಪಾಯಿಂಟ್, ನಾವು ಏನ್ ಮಾಡಿದೀವಿ ಅಂತಂದ್ರೆ,
ನಮಗೆ ಆರೋಗ್ಯ ಸಂಜೀವಿನಿ ಬೇಕು ಅಂತಕ್ಕಂತ ನಮಗೆ ಬೇಕಾಗಿದ್ದಲ್ಲ ಆರೋಗ್ಯ ಸಂಜೀವಿನಿ ಮೊದಲೇ ನಾವೆಲ್ಲ ಆರೋಗ್ಯದಿಂದ ಹರಿಗೆಟ್ಟಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪಿಂಚಣಿ ಮಾತ್ರ ಆ ಪಿಂಚಣಿಗೆ ಪರಿಗಣಿಸಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಇಲ್ಲಿ ಎಂ ಎಲ್ ಸಿ ಆಗಿರ್ತಕ್ಕಂಥ ಸಂಕನೂರ್ ಸಾಹೇಬರು ಹೇಳಿದ್ರು ಬೇಡ ಬಹಳ ನೀವು ಡಿಮ್ಯಾಂಡ್ಗಳನ್ನ ಇಡಬೇಡ್ರಿ ಲಾಸ್ಟಿಗೆ ಏನ್ ಮಾಡ್ತಾರ ನಾವು 3 ಪಾಯಿಂಟ್ ಇಟ್ಟಿವಿ ಲಾಸ್ಟಿಗೆ ಒಂದು ಕೊಟ್ಬಿಡ್ತಾರ ಪಿಂಚಣಿ ಆರೋಗ್ಯ ಕೊಟ್ಟಾಗ ನಾವು ಏನ್ ಮಾಡ್ಬೇಕಾಗ್ತಾ ಇದೆ ಮತ್ತೆ ಇದೇ ಹೋರಾಟ ಮಾಡ್ಬೇಕಾಗ್ತಾ ಇದೆ ಅಲ್ಲಿವರೆಗೆ ಕೆಲವೊಂದು ಜನರು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ನಾವು ಕೆಲವೊಂದು ಜನ ಇರ್ಬೋದು ಕೆಲವೊಂದು ಜನರು ಹೋಗಿ ನೋಡ್ಬೋದು ಯಾಕೆಂದ್ರೆ ಈಗಾಗಲೇ ಸತ್ತು ಬದುಕ್ತಾ ಇದ್ದೀವಿ ನಾವೆಲ್ಲ ಚೀನಿ ಮೇಲೆ ಬಿದ್ದಿದ್ದೀವಿ ನಾವೆಲ್ಲ ಸರ್ಕಾರ ಕಣ ತೆಗಿಬೇಕು ಇದಕ್ಕೆಲ್ಲ ನಾವೆಲ್ಲ ಮಾಡಿದೆ ಗುಲ್ಬರ್ಗಾದಲ್ಲಿ ಮನೆ ನಮ್ಮ ಮಲ್ಲಿಕಾರ್ಜುನ ಡೋನೂರ್ ಅವರು ನಾವೆಲ್ಲ ಕೂಡ್ಕೊಂಡು ಅನೇಕ ಜನ ಶಾಸಕರಿಗೆ ನಾವೆಲ್ಲ ಪತ್ರವನ್ನು ಕೊಟ್ಟಿದ್ದೇವೆ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರ್ ಅವರಿಗೆ ಬೀದರ್ನಲ್ಲಿ ಕೂಡ ನಾವೇನಪ್ಪಾ ಅಂತಂದ್ರೆ ಅವ್ರ ಮನೆ ಹತ್ರ ಏನಪ್ಪಾ ಅಂದ್ರೆ ಸತ್ಯಾಗ್ರಹವನ್ನು ನಾವು ಕೂಡ ಮಾಡಿದ್ದೇವೆ ಅವರು ಕೂಡ ಹೇಳಿದ್ದಾರೆ ಸ್ವತಃ ನಾವೇನಪ್ಪಾ ಅಂದ್ರೆ ದಿಲ್ಲಿಗೆ ಹೋಗಿ ಪತ್ರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಅಮಿತ್ ಶಾ ಅವರಿಗೆ ಯಾರಿಗೆ ಗೊತ್ತಿಲ್ಲ ಸುಮಾರು 6-7 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಕೆಲಸ ಅದು ಡಿಗ್ರಿ ಕಾಲೇಜ್ ನಾವು ಮಾಡಿದ್ದೇವೆ ಕೆಲವೊಂದು ಜನರು ನಾವು ದಿಲ್ಲಿಗೆ ಹೋಗಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಇವತ್ತು ಆಗ್ತಾ ಇದೆ ಯಾವ ಆಟಗಳು ಕೂಡ ನಮ್ಗೆ ನಡೆಯುವುದಿಲ್ಲ ಕೇವಲ ಒಂದೇ ಒಂದು ಕೇಶವ ಕೃಪಾ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿದೆ ಬಂಧುಗಳೇ ಆ ಕೇಶವ ಕೃಪಾದ ಮುಖಾಂತರ ಆ ಕೃಪಾ ಕಟಾಕ್ಷದಿಂದ ಅಲ್ಲಿ ಏನಾದ್ರೂ ಮನಸ್ಸು ಮಾಡಿದ್ರೆ ವಿಧಾನಸೌಧದಲ್ಲಿ ಏನಪ್ಪಾ ನಮ್ಗೆ ಆರ್ಡರ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಅದಕ್ಕೋಸ್ಕರವಾಗಿ ಏನೋ ನಮ್ಮೆಲ್ಲ ಶಾಸಕರು ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಭಾಗದ ನಮೋಶಿಯವರು ನಮ್ಮ ಭಾಗದ ಕೆಲವೊಂದು ಜನ ನಮ್ಮ 7 ಜನ ಏನು ಪದವೀಧರ ಕ್ಷೇತ್ರದಿಂದ ಆರಿಸಿ ಹೋದಂತವ್ರು ಆಮೇಲೆ ಶಿಕ್ಷಕರ ಕ್ಷೇತ್ರದಿಂದ ಆರಿಸಿ ಹೋಗ್ತಕ್ಕಂತ ವ್ಯಕ್ತಿಗಳು ಅವ್ರು ಮಾಡ್ತಾ ಇದ್ದಾರೆ ನಾವೆಲ್ಲ ಅವರಿಗೆ ಸಹಕಾರ ಕೊಡೋಣ ಯಾವ ಪಕ್ಷಕ್ಕೂ ಕೂಡ ದೂರು ಇರ್ಬೇಕು ಇಲ್ಲಿ ಅನೇಕ ಜನ ಹೇಳಿದ್ರು ಏನಪ್ಪಾ ಬಸವರಾಜ ಹೊರಟ್ಟಿ ಇವ್ರು ಮಾಡ್ಬೇಕಾಗಿತ್ತು ಈಗ ಯಾಕೆ ಮಾಡ್ತಾ ಇದ್ರೆ 1% ನಾನ್ ಮಾಡ್ತೀನಿ 99% ನೀವು ಮಾಡಿದ್ರೆ ಅಂದ್ರೆ ನೀವ್ ಯಾತಕ್ಕೆ ಕೇಳಿದ್ರೆ ಸ್ವಾಮಿ ಶಾಸಕರಾಗಿ ನೀವೇ ಇದ್ರಿ ನಿಮ್ಗೆ ಸರ್ಕಾರ ಇತ್ತು ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವರನ್ನ ಯಾಕೆ ನೀವೇನಪ್ಪಾ ಅಂತಂದ್ರೆ ಅಲ್ಲಿ ಮಾಡ್ಲಿಲ್ಲ ಬೇರೆಯವ್ರ ಮೇಲೆ ಕೂಬೆ ಕೊಂಡಿರ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ರಲ್ಲ ಇದೇನು ಇದು ಯಾತಕ್ಕಾಗಿ ಬೇಕು ನಮಗೆ ನಮ್ಗೆ ಬೇಕಾಗಿತ್ತ ಇದು ಇಳಿ ವಯಸ್ಸಿನಲ್ಲಿ ನಾವೆಲ್ಲ ಹೋರಾಟ ಮಾಡಿ ಪಾದಯಾತ್ರೆ ಮಾಡ್ಬೇಕಾಗಿತ್ತ ಏನು ನಮ್ಮ ಪಾಲಿಗೆ ದೇವರಾಗಿ ಇವತ್ತು ಜಿ ಹನುಮಂತಪ್ಪನವರು ಇವತ್ತು ನಮ್ಮ ನಾಗರಾಜಪ್ಪನವರು ಬುಕ್ಕಾಂಬದಿ ನಾಗರಾಜಪ್ಪನವರು ಸುಮಾರು 4 ವರ್ಷಗಳ ಕಾಲ ರಿಟೈರ್ಡ್ ಆಗಿ ಪಾಪ ಅವ್ರ ಬದುಕು ಯಾವ ರೀತಿಯಾಗಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಿನ್ನೆ ಅಮ್ಮ ಅವರು ಹತ್ರು ಬಹಳ ಬೇಜಾರಾಗ್ತಾ ಇದೆ ನಮಗೆ ನಾರಾಯಣ ಸ್ವಾಮಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೋಡ್ರಿ ಮಾತು ಹೇಳ್ತಾ ಇದ್ದೀನಿ ನಾನು ನಮ್ಮ ನನ್ಗಿಂತಲೂ 2 ವರ್ಷ ಸೀನಿಯರ್ ಇವತ್ತು ನಮ್ಮ ಎಂ ಎಲ್ ಸಿ ಆಗಿರ್ತಕ್ಕಂಥ ಅರುಣ್ ಶಾಪುರ್ ಅವರು ಅವ್ರು ಓದಿರ್ತಕ್ಕಂಥ ಕಾಲೇಜು ಕೂಡ ಒಂದೇ ನಾನು ಓದಿರ್ತಕ್ಕಂಥ ಕಾಲೇಜು ಕೂಡ ಒಂದೇ ಕಾಲೇಜಿನಲ್ಲಿ ಓದಿರ್ತಕ್ಕಂಥವ್ರು ವಿದ್ಯಾರ್ಥಿ ಸಂಘಟನೆಯಲ್ಲಿ ತೊಡ್ಕೊಂಡು ಅವರೆಲ್ಲ ಮುಂದೆ ಬಂದು ಎಂ ಎಲ್ ಸಿ ಆಗ್ಬಿಟ್ರು ಬಟ್ ಇವತ್ತು ಪರಿಚಯ ಇಡ್ಲಕ್ಕಿಲ್ಲ ನಮಗೆ ಅವರು ನಾನು ಫಸ್ಟ್ ಇಯರ್ ಇದ್ದಾಗ ಅವರೆಲ್ಲ ಫೈನಲ್ ಇಯರ್ಲಿ ಇದ್ದರು ಇದು ಈಗಿನ ತರ ಸೆಮಿಸ್ಟರ್ ಸಿಸ್ಟಮ್ ಇದ್ದಿದ್ದಿಲ್ಲ ಅವಾಗ ಇಯರ್ಲಿ ಇತ್ತು ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಅರುಣ್ ಶಾಪುರ್ ಅವರು ಕೂಡ ಒಂದು ಸಂದರ್ಭದಲ್ಲಿ ನಾವು ಹೋಗಿ ಭೇಟಿಯಾದಾಗ ಅವ್ರ ಜನ ಮೊದಲು ಏನೇನೋ ಇತ್ತು ಅವ್ರ ತಲೆಯಲ್ಲಿ ಈಗೆಲ್ಲರೂ ಒಂದಾಗಿದ್ದಾರೆ ಅದಕ್ಕೆ ನಾವೇನು ಯಾರಿಗೂ ಅಪಾರ್ಥ ನಾವು ಬೈದ್ ಬೇಡ ಏನು ಮಾಡೋದು ಬೇಡ ನಾವೆಲ್ಲ ಸೌಮ್ಯ ಸ್ವಭಾವದಿಂದ ಅಲ್ಲಿ ಹೇಳಿದ್ದಾರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಶಿಸ್ತು ಸೇವೆ ಒಗ್ಗಟ್ಟು ಸ್ವಾಭಿಮಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ ನಾವೆಲ್ಲ ಒಗ್ಗಟ್ಟಾಗೋಣ ಏನೇ ಇರಲಿ ಇವತ್ತು ಟೀಚಿಂಗ್ ಇರ್ಬೋದು ನಾನ್ ಟೀಚಿಂಗ್ ಇರ್ಬೋದು ಸುಮಾರು ನಾನು ಏನಪ್ಪಾ 25 ವರ್ಷಗಳ ಕಾಲ ಪ್ರಾಂಶುಪಾಲ್ ಆಗಿ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲ್ ಆಗಿ ಕೇವಲ 1,45,000 ರೂಪಾಯಿ ಸ್ಯಾಲರಿ ತಗೊಂಡು ನಾನು ಹೊರಗಡೆ ಆಗಿದ್ದೀನಿ 3 ತಿಂಗಳ ಆಯ್ತು ಜುಲೈನಲ್ಲಿ ನಾನು ರಿಟೈರ್ಮೆಂಟ್ ಸಿಂಡಿಕೇಟ್ ಮೆಂಬರ್ ಆಗಿ ಗುಲ್ಬರ್ಗ ಆಗಿ ಬರ್ತಿದ್ದು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಒಂದು ವೇಳೆ ನಮಗೆ ನೋವಾಗ್ತಾ ಇದೆ ಇವತ್ತು ಅಜ್ಜವರು ನಮ್ಮ ಇಲ್ಲಿದ್ದ ರಾಜವರು ಪಾಪ ಅವರು ರಿಟೈರ್ಮೆಂಟ್ ಆಗಿ 8 ವರ್ಷ ಆಯ್ತು ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತಾ ಇದೆ ನಾವು ಒಗ್ಗಟ್ಟಿಂದ ಹೋಗ್ಬೇಕು ನಮ್ಮ ಬದುಕು ಹಸು ಮಾಡ್ಬೇಕಾದ್ರೆ ನಾವು ಇಲ್ಲಿ ನಮ್ಮ ಸಮಸ್ಯೆ ಏನೇ ಇರಲಿ ನಮಗೆ ಏನಾಗಿದೆ ಬರ್ನಿಂಗ್ ಪಾಯಿಂಟ್ ನಮ್ಗೆ ಸುಡ್ತಾ ಇದೆ ರೀ ಪಿಂಚಣಿ ನಮಗೆ ಬಹಳ ಮುಖ್ಯ ಇದೆ ಇವತ್ತು ನಮಗೆ ಪಿಂಚಣಿ ಆಯ್ತು ಅಂತಂದ್ರೆ ಎಲ್ಲರಿಗೂ ಕೂಡ ಪಿಂಚಣಿ ಆಗ್ತಾ ಇದೆ ಇವತ್ತು ನಿವೃತ್ತಿ ಆಗಿದ್ದಾರೆ ಎಷ್ಟು ಜನ ಇವತ್ತು ಮರಣ ಹೊಂದಿದ್ದಾರೆ ಹೇಳ್ತಾ ಇದ್ರು ಲೆಕ್ಕಾಚಾರ ಪ್ರಕಾರ 3,000 ಜನಗಳು ಅಂತಕ್ಕಂಥ ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ಸುಮಾರು 144 ಜನ ನಾವಿದ್ದೀವಿ ಆಲ್ರೆಡಿ ಅದನ್ನ ನಾವು ಸರ್ವೆ ಮಾಡಿ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಸುಮಾರು 2-3 ವರ್ಷಗಳ ಹಿಂದೆ ನಾವು ಕೊಟ್ಟಿದ್ದೇವೆ ಬಿಎಡ್ ಕಾಲೇಜಿನವ್ರು ಕೂಡ ಸ್ವಲ್ಪ ಜನ ನಾವೆಲ್ಲ ಕಮ್ಮಿ ಇದ್ದಿದ್ದೇವೆ ಬಟ್ ಈಗಿನ ಒಂದು ಸಂದರ್ಭ ನೋಡಿದಾಗ 3,000 ಜನ ಅಂತಕ್ಕಂಥದ್ದು ಅಂಕೆ ಸರ್ಕೆ ತಪ್ಪಿದೆ ಅಂತಕ್ಕಂಥದ್ದು ಮನೇನು ಕೂಡ ನಾನು ಹೇಳಿದ್ದೇನೆ ಯಾಕೆಂದ್ರೆ ಜಾಸ್ತಿ ಆದಾಗ ಅವ್ರ ಕಣ್ಣು ಏನಾಗ್ತಾ ಇದೆ ಜಾಸ್ತಿ ಇದೆಯಪ್ಪ ಜಾಸ್ತಿ ಇದೆ ಅಂತ ಕೊನೆ ಇನ್ನು 2ನೇದಾಗಿ ನಾವೆಲ್ಲ ಕೋರ್ಟಿಗೆ ಹೋಗಿದ್ದೇವೆ ಕೋರ್ಟಿಗೆ ಹೋಗಿದ್ದೀವಪ್ಪ ಅಂತಂದ್ರೆ ನಮಗೆ ಸ್ವಾಮಿ ನಾವು ಅರಿಯಸ್ಕೊಳ್ತಾ ಇಲ್ಲ ನಮಗೆ ಬಿಟ್ ಬಿಟ್ ಮಾಡಿಕೊಡಿ ನಿನ್ನೆ ನಮ್ಮ ಜಿ ನಾಗರಾಜಪ್ಪರು ನಮ್ಮ ಜಿ ಹನುಮಂತಪ್ಪರು ಹೇಳಿದ್ರು ಪಾಪ ಆವೇಶದಿಂದ ಹೇಳಿರ್ಬೇಕು ಸಣ್ಣ ಹುಡುಗ ಪಾಪ ನಾವು ಅದಕ್ಕೆ ನಾವು ಇದು ಮಾಡುವಲ್ಲ ಒಳ್ಳೆ ಮನುಷ್ಯ ನಮ್ಮ ಪರವಾಗಿ ಅವ ಆವೇಶ ಭರಿತವಾಗಿ ಹೇಳ್ತಾ ಇದ್ದಾನೆ ಪಾಪ ಇವ್ರು ಯಾವ್ದಲ್ಲಪ್ಪ ಮೊದಲು ಅಂತಕ್ಕಂಥದ್ದು ಅಂತ ಭಾವನೆ ಇರ್ತಕ್ಕಂಥ ವ್ಯಕ್ತಿ ಆತ
ಏನು ಆವೇಶ ಭರಿತವಾಗಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಅದು ಸ್ವಲ್ಪ ನಾವು ಅದನ್ನ ವಿಮರ್ಶೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ನಮ್ಗೇನಪ್ಪ ಪೆನ್ಷನ್, ಟ್ರೀಟ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಈಗ 10 ವರ್ಷ 12 ವರ್ಷ ಆಗಿರ್ತಕ್ಕಂಥ ಪೆನ್ಷನ್ ಲಾಸ್ಟ್ ಪೇಮೆಂಟ್ ಏನ್ ತಗೊಂಡಿದ್ದೇವೆ ಅದ್ರ ಮೇಲೆ ಕುಂದಿರ್ತೀವಿ. ಅದಕ್ಕೋಸ್ಕರವಾಗಿ ಹಿಂದಿನದನ್ನ ಕೌಂಟ್ ಮಾಡಬೇಕಂತಕ್ಕಂಥದ್ದು ಇವತ್ತು ಕೋರ್ಟ್ ಕೂಡ ಹೇಳ್ತಾ ಇದೆ. ಅದರ ಪ್ರಕಾರ ನಾವು ಕೂಡ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಬೇಕಾಗಿದೆ, ಸರ್ಕಾರದಲ್ಲಿ ನಮ್ಮ ಬೇಡಿಕೆಗಳನ್ನು ನಾವು ಹಾಕಬೇಕಾಗ್ತಾ ಇದೆ. ಬಂಧುಗಳೇ, ದಯವಿಟ್ಟು ಒಂದ್ ಮಾತನ್ನ ಹೇಳ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥ ನಮ್ಮ ಇದು ಮುಖಾಮರಿ ನಾಗರಾಜ್ ಅವರು ಕೂಡ ಹೇಳ್ತಾ ಇದ್ದೇನೆ, ಜಿ ಹನುಮಂತಪ್ಪರು ಕೂಡ ನಾನು ಹೇಳ್ತಾ ಇದ್ದೇನೆ, ವೇದಿಕೆಯನ್ನು ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಹೇಳ್ತಾ ಇದ್ದೇನೆ. ನೋಡ್ರಿ, 11ನೇ ತಾರೀಕು ಎಲ್ಲ ಶಾಸಕರು ಕಲ್ತೇನಪ್ಪ ಅಂತ ಒಂದು ಡೇಟ್ ಅನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. 11ನೇ ತಾರೀಕು ಮೋಸ್ಟ್ಲಿ ಪ್ರಧಾನಮಂತ್ರಿ ಅವರು ಗುಲ್ಬರ್ಗಕ್ಕೆ ಇದಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವತ್ತು ಕನಕ ಜಯಂತಿ ಪ್ರಯುಕ್ತ. ಹೀಗಾಗಿ ತಪ್ಪಿದ್ರೆ 12ನೇ ತಾರೀಕು ಆಗ್ಬಹುದು. ಒಂದ್ ವೇಳೆ ನಮ್ಮೆಲ್ಲ ಪದಾಧಿಕಾರಿಗಳನ್ನ ಅವ್ರು ಜೊತೆಗೆ ತೆಗೆದುಕೊಂಡು ಹೋಗದೇ ಇದ್ದಂತ ಒಂದು ಸಂದರ್ಭದಲ್ಲಿ ಅವ್ರೇನಾದ್ರೂ ಕೂತ್ಕೊಂಡು ಬೇಡ 3 ಡಿಮ್ಯಾಂಡ್ ಇದೆ, ಲಾಸ್ಟ್ ನಾವು ಆರೋಗ್ಯ ಸಂಖ್ಯೆ ಕೊಟ್ಟು ಬಿಡೋಮ ಅಂತಂದಾಗ ನಮ್ಗೇನಾಗ್ತಾ ಇದೆ? ದಯವಿಟ್ಟು ಯಾವುದೇ ಸಂದರ್ಭದಲ್ಲಿ ನಮಗೆ ಪೂರಾ ಪರ್ಫೆಕ್ಟ್ ಆಗಿ ನಮಗೆ ಏನೂ ಬೇಕಾಗಿಲ್ಲ, ಆರೋಗ್ಯ ಸಂಜೀವನು ಬೇಕಾಗಿಲ್ಲ, ಯಾವನೂ ಬೇಕಾಗಿಲ್ಲ, ಯಾವುದೇ ಪಿಂಚಣಿ ಬೇಕು ನಮಗೆ, ಪಿಂಚಣಿ ಒಂದೇ ನಮ್ಮ ಗುರಿ. ಅದಕ್ಕೋಸ್ಕರವಾಗಿ ಪಿಂಚಣಿಗಾಗಿ ನಾವೆಲ್ಲರೂ ಒಂದ್ ವೇಳೆ ನಮ್ಮ ನಾಯಕರು ಒಪ್ಪಿಕೊಂಡು ಬಂದ್ರು, ಶಾಸಕರು ಏನಾದ್ರೂ ನಮ್ಗೆ ಏನು ಯಾಮರ್ಸ್ ಅಂತ ಕೆಲಸ ಮಾಡಿದ್ರು ಅಂತಂದ್ರೆ ನಾವು ಯಾರು ಅದಕ್ಕೇನಪ್ಪ ಅಂತಂದ್ರೆ ಕಿವಿ ಕೊಡಬಾರ್ದು, ಯಾರು ಕೂಡ ಅದಕ್ಕೇನಪ್ಪ ಅಂದ್ರೆ ತಿರುಗಿಡಬಾರ್ದು, ಅವ್ರಿಗೆ ಬೇಯ ಕೆಲಸನೇ ಮಾಡಬೇಕು. ಯಾಕಂದ್ರೆ ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ, ಜಿ ನಾಗರಾಜ್ ಹನುಮಂತಪ್ಪನವರು ಗಡುವು ಕೊಟ್ಟಿದ್ದಾರೆ, ಡಿಸೆಂಬರ್ 20 ಒಳಗಡೆ ನಾವೆಲ್ಲ ಫ್ಯಾಮಿಲಿನ ಕರ್ಕೊಂಡ್ ಬರಬೇಕು ಅಂತಕ್ಕಂಥದ್ದು ಅದು ದೊಡ್ಡ ಹೋರಾಟ. ನೋಡೋಣ, ಅವಾಗ ಚುನಾವಣೆ ಪರ್ವ ಇದೆ, ಈ ಸಂದರ್ಭದಲ್ಲಿ ಏನಾದ್ರೂ ಆಗ್ತಕ್ಕಂತ ಒಂದು ಸಂದರ್ಭ ಕೂಡ ನಮಗಿದೆ. ಬಹಳ ಆಶಾಭಾವನೆಯಿಂದ ನಾವೆಲ್ಲ ಇದ್ದಿದ್ದೀವಿ. ಇವತ್ತು ಅನೇಕ ಜನರು ಕೂಡ ಬಹಳ ಕಷ್ಟದಲ್ಲಿದ್ದಾರೆ, ಕೆಲವೊಂದು ಜನರನ್ನಪ್ಪ ಅಂದ್ರ ಬಹಳ ಒಳ್ಳೆ ರೀತಿಯಿಂದ ಕೂಡ ಇದ್ದಾರೆ, ಅನುಕೂಲ ಇಲ್ಲ ಮನೆಯಲ್ಲಿ ಕೆಲವೊಂದು ಜನರಿಗೆ, ಕೆಲವೊಂದು ಜನರಿಗೆ ಅನುಕೂಲ ಇಲ್ಲ. ನಾವೆರಡನ್ನ ಕೂಡಿ ಸಮಾನವಾಗಿ ನೋಡತಕ್ಕಂತ ಒಂದು ಸಂದರ್ಭ ಕೂಡ ಇಲ್ಲಿ ಮಾಡಬೇಕಾಗ್ತಾ ಇದೆ. ಬಂಧುಗಳೇ, ನೀವೆಲ್ಲ ಇದಕ್ಕೆ ಸಹಕಾರ ಕೊಡಬೇಕು. ಒಂದು ವೇಳೆ MLC ಗಳು ಮಾಡಿಕೊಂಡು ಬಂದಿರ್ತಾವೆ, MLC ಗಳಿಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಳಬೇಕು, ಡೇಟ್ ಫಿಕ್ಸ್ ಆದ ತಕ್ಷಣ ನಾವು ಹೇಳಬೇಕು, ನೋಡಿ ಸರ್ ನಮ್ಮನ್ನ ಕರೆಸಬೇಕು. ಕಡೆಗೆ 4 ಜನರನ್ನ ಇವತ್ತೇನಪ್ಪ ಅಂತಂದ್ರೆ ಜಿ ಹನುಮಂತಪ್ಪ ಅವ್ರ ಜೊತೆಗೆ ಮತ್ತು ಬುಕ್ಕಾಮರಿ ನಾಗರಾಜ್ ಜೊತೆಗೆ ಒಂದು 4 ಜನರು ಹೋಗ್ತಕ್ಕಂತ ಕೆಲಸ ಮಾಡಬೇಕು. ಒಂದ್ ವೇಳೆ ಶಾಸಕರಾದ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಓಟ್ ಬ್ಯಾಂಕ್ ಮಾಡ್ಕೊಂಡಿದಾರೆ ನಮ್ಗೆಲ್ಲ, ನಾವು ಅದನ್ನೇ ಮಾಡ್ಕೊಂಡು ಬಂದೀವಿ. ಇಲ್ಲಿ ತನ ಬರೀ ಓಟ್ ಬ್ಯಾಂಕು ನಾವು ನೋಡ್ತಾ ಇದ್ದೇವೆ, ಓಟ್ ಬ್ಯಾಂಕು. ಇನ್ನೂ ಕೂಡ ಕೆಲವೊಂದು ಶಾಸಕರಿಗೆ ಗೊತ್ತಿಲ್ಲ, ಪಿಂಚಣಿ ಇಲ್ಲ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕಂತ ಸಂದರ್ಭದಲ್ಲಿ, ಅದು ಕೂಡ ಒಂದ್ ಸಂದರ್ಭದಲ್ಲಿ ನಾವು ಅಶ್ವತ್ಥ ನಾರಾಯಣ ಗುಲ್ಬರ್ಗ ಬಂದಾಗ ಬಹಳ ತರಾಟೆ ತೆಗೆದುಕೊಂಡೆ, ನಾನು ಸ್ವತಃ ನಾನೇ ತೆಗೆದುಕೊಂಡಿದ್ದೇನೆ. ಏನ್ ಸರ್ ನೀವೇನಪ್ಪ ಅಂತಂದ್ರೆ ಪಿಂಚಣಿ ಕೊಡೋದಿಲ್ಲ, ಏನು ಕೊಡೋದಿಲ್ಲ, ಏ ನಮ್ಮ ಕಾಲೇಜಿನಲ್ಲಿ ಗೌರ್ಮೆಂಟ್ ಕಾಲೇಜಿನಲ್ಲಿ ದೀಪ ಹಚ್ಚಕ್ಕೆ ಎಣ್ಣೆ ಕೂಡ ಇಲ್ಲ, ಯಾ ಸ್ವಾಮಿ ನಾವು ಎಲ್ಲಿ ಕೂಡ ಪಿಂಚಣಿ ಅಂತಕ್ಕಂಥ ಮಾತನ್ನ ಹೇಳದ, ಉಡಾಫಿ ಮಾತನ್ನ ಹೇಳದ ಅಶ್ವತ್ಥ ನಾರಾಯಣ, ನಮ್ಗೆ ಬಹಳ ಬೇಜಾರಾಯ್ತು. ಆದ್ರೂ ಕೂಡ ಗೆರವ ಮಾಡಿದೆ ನಾವೆಲ್ಲ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ, ಬಹಳ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ನಾವೆಲ್ಲ ಸಿಕ್ಕಿದ್ದೇವೆ ಸರ್, ತಾವೆಲ್ಲ ಸಹಕಾರ ಕೊಡಬೇಕು. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನೋಡ್ರಿ, ಬೆಂಗಳೂರಿನವ್ರಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಏನು ಟೀಮ್ 2 ಟೀಮ್ಗಳು ಕತ್ತು ಬೆಂಗಳೂರಿನವ್ರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ರು, ಒಬ್ಬರು ಇದ್ದಾರೆ ಬೆಂಗಳೂರಿನವರು. ಇವತ್ತು ಮೆಸೇಜ್ ಏನ್ ಹೋಗ್ತಾ ಇದೆ ಸರ್ಕಾರಕ್ಕೆ, ಇಂಟೆಲಿಜೆನ್ಸಿ ಅವ್ರು ಬಂದು ಏನಪ್ಪಾ ರಿಪೋರ್ಟ್ ತೆಗೆದುಕೊಂಡು ಹೋಗ್ತಾ ಇದಾರೆ, ಏನ್ ಇದ್ರ ಅರ್ಥ ಏನ್? ನಾವು ಮಾಡಿದ್ದೆಲ್ಲ ಹುಣ್ಸಿಯನ್ನು ತೋದಂಗ ಆಗುತ್ತೆ, ನೀರಲ್ಲಿ ಹುಣ್ಸಿಯನ್ನು ತೋದಂಗ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರಿನ ಬಿಟ್ಟು ಬಿಡಬೇಕು ಅಂತಕ್ಕಂಥದ್ದು, ಯಾಕಂದ್ರೆ ದಾವಣಗೆರೆಯಲ್ಲಿ ಮಾಡ್ರ ಅಂತ ಹೇಳ್ತೀವಿ ನಾವು, ಗುಲ್ಬರ್ಗದಲ್ಲಿ ಮಾಡ್ರ ಅಂತ ಹೇಳ್ತೀವಿ, ಬೆಂಗಳೂರು ಬಿಟ್ಟು ಬಿಡಬೇಕಂತ ದಯವಿಟ್ಟು ತಪ್ಕೋಬೇಡ್ರಿ. ಯಾರು ಬೆಂಗಳೂರಿನವ್ರು ಇದ್ದವ್ರು, ಬಹಳ ಬೇಜಾರಾಗ್ತಾ ಇದೆ ಸ್ವಾಮಿ ನಮಗೆ, ಬಹಳ ಬೇಜಾರಾಗ್ತಾ ಇದೆ ನಮಗೆ. ನಾವ್ಯಾಕೆ ಬಂದೀವಿ ಇಲ್ಲಿ 800 ಕಿಲೋಮೀಟರ್ ಬಿಟ್ಟು? ಏನ್ ನಮ್ಗೆ ಬೇಕಾಗಿದೆಯಾ ಇಲ್ಲೇ ಕಾಲ್ ಕಟ್ಕೊಂಡು ಬಿಡ್ಬೇಕಾಗಿದೆ ನಾವೆಲ್ಲ? ನೀವೆಲ್ಲ ಆರಾಮ ಐಶ್ವರ್ಯಾಗಿ ಐಷಾರಾಮ ಜೀವನವನ್ನ ಸಾಗಿಸುತ್ತಾ ಇವತ್ತು ನೀವೆಲ್ಲ ಬಂದಿದ್ದೀರಿ. ಕೆಲವೊಂದು ಜನರುಗಳು ನಿಮ್ಗೇನು ಗೊತ್ತು, ಇವತ್ತು ಒಂದಿನ ಬರ್ತೀರಿ ಹೋಗ್ತೀರಿ, ದಿನಾನು ಸಾಯೋರು ನಾವು. ನಮ್ಮ ಊಟದ ಏನಿದೆ, ನಮ್ದು ಏನೇನು ಇದೆ, ಸ್ನಾನ ಕೂಡ ನಾವು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾವಿದ್ದೇವೆ. ಬಂಧುಗಳೇ, ದಯವಿಟ್ಟು ಇದಕ್ಕೆ ಏನೇ ಮಾಡ್ರಿ, ವಾಟ್ ಕುಕ್ ಆರ್ ಕುಕ್, ಇದನ್ನೇನಪ್ಪಾ ಅಂತಂದ್ರೆ ಡಿಸೆಂಬರ್ ಒಳಗಡೆ ನಾವು ಅದನ್ನ ಆರ್ಡರ್ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ. ನಿನ್ನೆ ನಾರಾಯಣ ಸ್ವಾಮಿ ಅವರು ಹೇಳಿದ ಪ್ರಕಾರ ಇದೇನು ಮೋಸ್ಟ್ಲಿ ನಾನು ಅನಿಸಿದ ಮಟ್ಟಿಗೆ ಇದೇ ತಿಂಗಳು ಎಂಡ್ ಆಗ್ಬಹುದು, ನವೆಂಬರ್ ಎಂಡ್ ಆಗ್ಬಹುದು, ಒಳ್ಳೆಯ ಒಂದು ಶುಭ ಸಂದೇಶ ಅಂತಕ್ಕಂಥ ಮಾತನ್ನು ಕೂಡ ಸಾಹೇಬ್ ಹೇಳಿದ್ದಾರೆ. ಅವ್ರು ನಂಬ್ಕೊಳ್ಳೋಣ, ಯಾಕಂದ್ರೆ ಗಡಸ ಮನುಷ್ಯ ಅಂದ್ರೆ ಆತನೇ ಇದ್ದಾನೆ. ನಮಗನಿಸಿದ ಮಟ್ಟಿಗೆ ನಮ್ಮ ನಮೋಶಿ ಇಲ್ಲ, ನರಿ ಬುದ್ಧಿ ಇದೆ, ನಮೋಶಿ ನರಿ ಬುದ್ಧಿ. ಸುಮ್ನೆ ಮುಖ ಕೊಡೋದು ಹಿಂದೇನಪ್ಪ ಸರ್ಕೊಳ್ಳೋದು ನಮ್ಗೆ ಗೊತ್ತಿದೆ. ಒಂದ್ಸಾರಿ ಹಿಂದೆ ಮಾಡಿ ಅವನಿಗೆ ತೆಗೆದಾಕಿದೇವು, ನಾವು ಸೋಲಿಸ್ತೇವೆ ಒಂದ್ ಸಂದರ್ಭದಲ್ಲಿ. ಬಂಧುಗಳೇ, ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗೋಣ. ಒಕ್ಕಟ್ಟಿನಲ್ಲಿ ಬಲ ಇದೆ, ಆ ಒಕ್ಕಟ್ಟನ್ನ ಬಲ ಎರಡೂ ತಾರತಮ್ಯ ಇಲ್ಲದೆ, ಟೀಚಿಂಗ್ ಬೇರೆ ನಾನ್ ಟೀಚಿಂಗ್ ಬೇರೆ, ಅವ್ನು ಏನಪ್ಪಾ ಅಂದ್ರೆ ಗ್ರೇಡ್ 4th ಕ್ಲಾಸು 3rd ಕ್ಲಾಸು ಬೇಡೇ ಬೇಡ. ಪ್ರೈಮರಿ ಒಂದೇ, ಹೈಸ್ಕೂಲ್ ಒಂದೇ, ಪಿಯು ಕಾಲೇಜ್ ಒಂದೇ, ಡಿಗ್ರಿ ಕಾಲೇಜ್ ಒಂದೇ, ಪಾಲಿಟೆಕ್ನಿಕ್ ಒಂದೇ, ಬಿಎಡ್ ಕಾಲೇಜ್ ಒಂದೇ, ಇಂಜಿನಿಯರಿಂಗ್ ಕಾಲೇಜ್ ಒಂದೇ, ಮೆಡಿಕಲ್ ಕಾಲೇಜ್ ಒಂದೇ. ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ.
ಒಂದ್ ಮಾತನ್ನ ಹೇಳ್ತಾ ಇದ್ದೀನಿ ಇಲ್ಲಿ ದಯವಿಟ್ಟು. ನಮಗೂ ಕೂಡ ಯಾರಾದ್ರೂ ಅಪ್ಪಿತಪ್ಪಿ ಕಾಲ್ಪನಿಕ ಅಂತಕ್ಕಂತ ಶಬ್ದ ತರಬಾರ್ದು ಅಂತಕ್ಕಂತ ನಂದು ಒಂದು ಇಂಟೆನ್ಷನ್ ಇದೆ. ಕಾಲ್ಪನಿಕ ಬೇಕು ಇಲ್ಲ ಅಂತಲ್ಲ, ನಮ್ಮ ಸಹೋದರಿಗೆ ಕೂಡ ಅದು ಬೇಕಾಗಿದೆ. ಬಟ್ ಅವ್ರಿಗೆ ಪೆನ್ಷನ್ ಇದೆ ರೀ, ಅವ್ರಿಗೆ ಪೆನ್ಷನ್ ಇದೆ. ಆ ಪೆನ್ಷನ್ ಜೊತೆಗೆ ಬರೀ ಒಂದು ಎರಡು ಇನ್ಕ್ರಿಮೆಂಟ್ ಬಿಟ್ಟು ಹೊರಗಡೆ ನಮ್ಮನ್ನ ಯಾಮಾರಿಸ್ತಕ್ಕಂಥದ್ದು, ನಮ್ಮ ಸಂಘಟನೆಯನ್ನು ಒಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ. ದಯವಿಟ್ಟು ಅದಕ್ಕೆ ಯಾರು ಅಪಾರ್ಥ ಭಾವಿಸಬಾರ್ದು. ಅವರು ನಮ್ಮವರೇ, ಅವರಿಗೆ ಕೂಡ ಒಂದು ಎರಡು ಇನ್ಕ್ರಿಮೆಂಟ್ ಬಿಟ್ಟು ಹೋಗಿವೆ. ಸರ್ಕಾರ ಕೊಡ್ಬೋದು ಅವ್ರಿಗಿನ್ನು ಇಲ್ಲ ಅಂತನಲ್ಲ, ಕಾಲ್ಪನಿಕ ಅಂತಕ್ಕಂಥ ಶಬ್ದ ಅಂದ್ರೆ ನಮ್ಗೆ ಬಹಳ ನೋವಾಗ್ತಾ ಇದೆ. ನಮ್ಮ ಕಾಲ್ಪನಿಕ ಯಾಕೆ ಬೇಕ್ರಿ? ನಮ್ದು ಅಪಾಯಿಂಟ್ಮೆಂಟ್ 1992 ಗ್ರ್ಯಾಂಟ್ ಆಗಿದೆ 2011ರಲ್ಲಿ. ನಾವೇನಾದ್ರು 95 ಒಳಗಡೆ ಅಪಾಯಿಂಟ್ಮೆಂಟ್ ಆಗಿದ್ದೇವ? ನಾವು ಕಾಲ್ಪನಿಕ ಅಲ್ಲ, ನಮ್ಗೆ ಏನಾಗಿದೆ ಹೇಳಿ ನೋಡೋಣ. ಬಹಳ ಜನ ಹೇಳ್ತಾ ಇದ್ದಾರೆ ಕಾಲ್ಪನಿಕ 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 ಇರಲಿ. ಅವರು ನಮ್ಮ ಸಹೋದರರಿದ್ದಾರೆ, ಅವರಿಗೂ ಕೂಡ ನಾವು ಗೌರವ ಕೊಡೋಣ. ಯಾರನ್ನ ದೂಡುವುದು ಬೇಡ. ಬಹಳ ಒಳ್ಳೆ ರೀತಿಯಿಂದ ನಾವೆಲ್ಲ ಒಕ್ಕಟ್ಟಾಗಿ ಏನಾದ್ರೂ ಮಾಡಿ ನಾವು ಪಿಂಚಣಿಯನ್ನು ಪಡ್ಕೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರರಿಗೂ ನನ್ನ ಸಹೋದರಿಯರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಪಿಂಚಣಿ ವಂಚಿತ ನೌಕರರ ಸಂಘದ ವತಿಯಿಂದ ಕಳೆದ 31 ದಿನಗಳಿಂದ ಕೇವಲ 3 ಬೇಡಿಕೆಗಳನ್ನು ಇಟ್ಕೊಂಡು ನಾವು ನಿರಂತರವಾಗಿ ಚಳಿ ಗಾಳಿ ಮಳೆ ಎನ್ನದೆ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಹಿರಿಯರು ಬೇಡಿಕೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇದು 31 ದಿನ ಕಳೆದ ಅಲ್ಲದೆ ಕಳೆದ 2014 ಕೂಡ ಈ ಬಗ್ಗೆ ಹೋರಾಟ ಸದಾ ನಡೀತಾನೆ ಇದೆ. ಅದೇ ಕೇವಲ ಒಂದು ದಿನಕ್ಕಷ್ಟೇ ಸೀಮಿತ ಆಗ್ತಿತ್ತು ಇಂದಿನ ಹೋರಾಟಗಳು. ಆದರೆ ಈ ಬಾರಿ ನಡೀತಾ ಇರತಕ್ಕಂಥ ಹೋರಾಟ ಅವಿರತವಾಗಿ ಮತ್ತು ಅನಿರ್ದಿಷ್ಟಾವಧಿಯಾಗಿ ನಡೀತಾ ಇರತಕ್ಕಂಥದ್ದು ವಿಶೇಷ. ಈಗ ಸರ್ಕಾರ ಇದಕ್ಕೆ ಗಮನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಕೂಡ ನಮ್ಮ ಅಳಲಿದೆ. ಆದರೆ ದಿನ ನಮ್ಮ ಇಂಟೆಲಿಜೆನ್ಸ್ ಅವರು ರಿಪೋರ್ಟನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ನಮ್ಮ ಮನವಿ ಹೋಗಿ ಮುಟ್ಟಿದೆ. ಆದರೆ ಸರ್ಕಾರ ಇಲ್ಲಿವರೆಗೂ ಕೂಡ ನೇರವಾಗಿ ಬಂದು ನಮ್ಮ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಬಂದು ಇಲ್ಲಿ ನಮ್ಮ ಬೇಡಿಕೆ ಏನಿದೆ ಇದಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿಲ್ಲ. ಇನ್ನೂ ಕೂಡ ನಮ್ಮ MLC ಮಾತ್ರ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಕೇವಲ ಆಶ್ವಾಸನೆ ಕೊಡ್ತಾ ಇದ್ದಾರೆ. ನೀವಿಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇರಿ, ನಾವು ಸದನದ ಒಳಗಡೆ ಹೋರಾಟ ಮಾಡ್ತೀವಿ, ಸರ್ಕಾರದ ಒಳಗೆ ನಾವು ನಿಮ್ಮ ಬೇಡಿಕೆಗಳ ಬಗ್ಗೆ ಗಮನ ಸೆಳೆಯುತ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ನೇರವಾಗಿ ಸರ್ಕಾರದೊಂದಿಗೆ ಮುಖಾಮುಖಿಯಾಗಿ ಒಂದು ಭೇಟಿಯಾಗಿ ನಮ್ಮ ಸಮಸ್ಯೆಗಳನ್ನು ಮನವರಿಕೆ ಮಾಡತಕ್ಕಂಥ ವ್ಯವಸ್ಥೆ ಇನ್ನೂ ಆಗಿಲ್ಲ. ಇನ್ನು ಈ ಒಂದು ಬರುವ ವಾರದಲ್ಲಿ ಆ ಒಂದು ಮುಖ್ಯಮಂತ್ರಿಗಳ ಜೊತೆ ಮುಖಾಮುಖಿ ಭೇಟಿ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಹಲವಾರು ರೀತಿಯಲ್ಲಿ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದು ಸಾಕಾರ ಆಗ್ಬೋದು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ಮೀಟಿಂಗ್ ಆಗ್ಬೋದು. ಆದರೆ ಈಗಾಗಲೇ ಹಿಂದೆ ಇದ್ದಂಥ ಸರ್ಕಾರಗಳ 3 ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ನಾವು ಮೀಟಿಂಗನ್ನು ಮಾಡಿದ್ದೀವಿ ಇದ್ರ ಬಗ್ಗೆ, ನಮ್ಮ ಬೇಡಿಕೆಗಳ ಬಗ್ಗೆ. ಆದರೆ ಆ 3 ಮುಖ್ಯಮಂತ್ರಿಗಳಿಗೆ ಒಂದು ಭರವಸೆ ಕೊಟ್ಟರು, ಆ ಭರವಸೆಗಳು ಇದುವರೆಗೂ ಕೂಡ ಈಡೇರಿಲ್ಲ. ಈಗ ನಾಳೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾಡಿದ್ದು ಬಂದೆ ಬರವಾರದಲ್ಲಿ ಮೀಟಿಂಗ್ ಆದರೂ ಕೂಡ ಆ ಸಭೆಯಲ್ಲಿ ಅವರೇನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಈ ಒಂದು ನಮ್ಮ ಹೋರಾಟ ಮುಂದುವರಿಯುತ್ತಾ ಇಂದು ಅಥವಾ ಸ್ಟಾಪ್ ಮಾಡೋದನ್ನು ತೀರ್ಮಾನ ಆಗುತ್ತೆ. ನಮಗೆ ಕೇವಲ ಭರವಸೆಯನ್ನು ಏನಾದರೂ ಸರ್ಕಾರ ಕೊಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾವು ಎದ್ದೋಗೋದಿಲ್ಲ. ಈಗ ಇಲ್ಲಿ ನಮ್ಮ ಸ್ವಾಮೀಜಿಗಳು ಸುಮಾರು 257 ದಿನಗಳ ಕಾಲ ಸತತವಾಗಿ ಹೋರಾಟವನ್ನು ಮಾಡಿ ಅವರಿಗೆ ಆದೇಶವನ್ನು ಕೈಗೆ ಸರ್ಕಾರದ ಪ್ರತಿನಿಧಿಗಳು ಬಂದು ಕೊಡೋವರೆಗೂ ಕೂಡ ಎದ್ದೋಗಲಿಲ್ಲ ಅವರು. ಆ ರೀತಿಯಾದಂಥ ಒಂದು ಗಟ್ಟಿ ನಿರ್ಧಾರದಿಂದ ದೃಢ ಮನಸ್ಸಿನಿಂದ ಬದ್ಧತೆಯಿಂದ ಈ ಸಾರಿ ಹೋರಾಟ ನಡೀತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಸರ್ಕಾರ ಈ ಸಾರಿ ಯಾವುದೇ ಕಾರಣಕ್ಕೂ ಕೇವಲ ಭರವಸೆಯನ್ನು ಕೊಡದೆ ನಮಗೆ ಒಂದು ಆದೇಶವನ್ನು ಮಾಡಿ ಕೊಟ್ಟಾಗ ಮಾತ್ರ ನಾವು ಹೋರಾಟವನ್ನು ಕಂಪ್ಲೀಟ್ ಮಾಡ್ತೀವಿ. ಇಲ್ಲಾಂದರೆ ಹೋರಾಟ 3 ತಿಂಗಳಾಗಲಿ 4 ತಿಂಗಳಾಗಲಿ ನಡೀತಾನೆ ಇರುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ದೃಢ ವಿಶ್ವಾಸ ಮತ್ತು ನಿರ್ಣಯ ಆಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ನಮ್ಮ ಒಂದು ಹೋರಾಟವನ್ನು ಕಡೆಗಣಿಸದೆ ಆದಷ್ಟು ಬೇಗ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತಾ ಇದ್ದೇವೆ. ಮತ್ತು ಈ ಹೋರಾಟ ಏನಾದರೂ ನಾವು ಮುಂದುವರೆಸದೆ ನಿಲ್ಲಿಸಬೇಕು ಅಂತೇಳಿ ನಮ್ಮ ಬೇಡಿಕೆ ಈಡೇರಲೇಬೇಕು. ಇಲ್ಲ ಅಂತೇಳಿದ್ರೆ ಈಗಾಗಲೇ ನಾವು 20ನೇ ತಾರೀಕಿನಿಂದ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಬೇಕು ಅಂತೇಳಿ ನಮ್ಮ ಕಮಿಟಿ ತೀರ್ಮಾನವನ್ನು ರಾಜ್ಯ ಕಮಿಟಿ ತೀರ್ಮಾನ ಮಾಡಿದೆ. ಅಷ್ಟೇ ಅಲ್ಲದೆ ಈಗ ನಮ್ಮ ಏನು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬಂದು ಇಲ್ಲಿ ಹೋರಾಟವನ್ನು ಮಾಡಿದಾಗ ಸರ್ಕಾರ ಕೇವಲ 2 ದಿನಕ್ಕೆ ಅದನ್ನು ಅವ್ರಿಗೊಂದು ಆದೇಶವನ್ನು ಮಾಡಿ ಕಳಿಸ್ತಕ್ಕಂಥದ್ದು ನೋಡಿದ್ವಿ ನಾವು. ಆ ರೀತಿಯಾಗಿ ನಮ್ಮ ಕುಟುಂಬ ವರ್ಗದವರು ಕೂಡ ಈ ಸಾರಿ ಈ ಹೋರಾಟಕ್ಕೆ ತಂದು ಇಳಿಸಿ ಈ ಪತ್ರಿಕಾ ಮಾಧ್ಯಮಗಳಿರ್ಬೋದು, ಸರ್ಕಾರ ಇರ್ಬೋದು, ನಮ್ಮ ಅವರೇ ಬಂದಿಲ್ಲಿ ನಮ್ಮ ಬೇಡಿಕೆಗಳನ್ನು ಕುರಿತು ಕೇಳ್ತಕ್ಕಂಥ ಒಂದು ದಿನ ಮುಂದೆ ಖಂಡಿತ ಬಂದೇ ಬರುತ್ತೆ. ಈಗ ಸರ್ಕಾರ ಈಗ ಬರದೇ ಇರ್ಬೋದು,
ಆದರೆ ಮುಂದೆ ಬರ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಇದರಲ್ಲಿ ಯಾವುದೇ ವ್ಯತ್ಯಾಸಗಳಾಗಿಲ್ಲ. ಹಾಗಾಗಿ ಯಾವುದೇ ನೌಕರರು ಕೂಡ ಒಂದು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಬಾರದು, ನಿಜ ಅಚಲವಾಗಿ ನಿರ್ಧಾರವನ್ನು ಮಾಡಿದರೆ ಆ ಅಚಲ ನಿರ್ಧಾರ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸರ್ಕಾರ ಇದನ್ನು ಗಮನಿಸಿ ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಬೇಕು ಅಂತೇಳಿ ನಾವು ಈ ತಮ್ಮ ಮೂಲಕ ಅಥವಾ ಮಾಧ್ಯಮದ ಮೂಲಕ ಅವರಿಗೆ ಆಗ್ರಹಿಸ್ತಾ ಇದ್ದೇವೆ, ಅದನ್ನು ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.